ಸ್ನೇಹಿತರೆ, ನಿಮ್ಗೆಲ್ಲ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ಉಪಯೋಗಿಸ್ತಿರೋ ಹಲವಾರು ವಸ್ತುಗಳನ್ನ ಕಂಡುಹಿಡಿದವರು ಯಾರು ಅಂತ ಕೇಳಿದ್ರೆ ನಮ್ಮ ಉತ್ತರ ಖಂಡಿತವಾಗಿಯೂ ನಮ್ಮ ಭಾರತದವರಂತೂ ಕಂಡುಹಿಡಿದಿಲ್ಲ ಬಿಡು, ಅದನ್ನೆಲ್ಲ ಕಂಡುಹಿಡಿದಿದ್ದು ವಿದೇಶಿಗರು ಅಂತಲೇ ಹೇಳ್ತೀವಿ. ಹಾಗೆ ಆಧುನಿಕ ಯುಗದಲ್ಲಿ ಬಳಸುತ್ತಿರೋ ಹಲವಾರು ವಸ್ತುಗಳ ಹಾಗೂ ತಂತ್ರಜ್ಞಾನಗಳ ಆವಿಷ್ಕಾರದ ದಾಖಲೆಯು ವಿದೇಶಿಗರ ಹೆಸರಲ್ಲಿದೆ. ಆದ್ರೆ ನಿಮಗ್ ಗೊತ್ತಾ, ನಮ್ಮ ಭಾರತೀಯರಿಗೆ ಇಂದು ನಾವೆಲ್ಲಾ ಉಪಯೋಗಿಸುತ್ತಿರೋ ಹಲವಾರು ತಂತ್ರಜ್ಞಾನಗಳ ಬಗ್ಗೆ ಸಾವಿರಾರು ವರ್ಷಗಳ ಹಿಂದೆಯೇ ಮಾಹಿತಿ ತಿಳಿದಿತ್ತು ಅಂತ, ಅಲ್ಲದೆ ಬೈಸಿಕಲ್ ತಂತ್ರಜ್ಞಾನ ಬಗ್ಗೆ ನಮ್ಮ ಪೂರ್ವಜರಿಗೆ ತಿಳಿದಿತ್ತು ಅನ್ನೋ ವಿಷಯ ನಿಮಗ್ ಗೊತ್ತಾ? ಏನ್ ಮೇಡಮ್, ಬೈಸಿಕಲ್ ಅಂದ್ರೆ ಸೈಕಲ್ ಅನ್ನ ಕಂಡುಹಿಡಿದಿದ್ದು 18ನೇ ಶತಮಾನದಲ್ಲಿ ಅಲ್ವಾ? ಅದರ ಬಗ್ಗೆ ನಮ್ಮ ಪೂರ್ವಿಕರಿಗೆ ತಿಳಿದಿತ್ತು ಅಂತ ಹೇಗೆ ಹೇಳ್ತೀರಿ ಅಂತ ನೀವು ಕೇಳಬಹುದು. ಆದ್ರೆ ನಮ್ಮ ದೇಶದಲ್ಲಿರೋ ಈ ದೇಗುಲದಲ್ಲಿ ನಮ್ಮ ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಷ್ಟಕ್ಕೂ ಆ ದೇವಾಲಯ ಯಾವುದು, ಅಲ್ಲಿ ಏನೆಲ್ಲ ವಿಶೇಷತೆಗಳಿವೆ, ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ ಬರೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದ್ರೆ ಕೂಡ್ಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ವೀಕ್ಷಕರೇ, ಫಟ್ ಅಂತ ನೋಡಿದ್ರೆ ಈ ದೇವಸ್ಥಾನ ಕೂಡ ಬೇರೆ ಎಲ್ಲಾ ದೇವಾಲಯಗಳ ಹಾಗೆ ಗೋಪುರ, ಗರ್ಭಗೃಹ, ಪ್ರಾಂಗಣವನ್ನ ಒಳಗೊಂಡಿರುವ ಆಲಯ ಅಂತಲೇ ಭಾಸವಾಗುತ್ತೆ. ಆದ್ರೆ ಈ ದೇಗುಲವನ್ನ ಒಮ್ಮೆ ಸೂಕ್ಷ್ಮವಾಗಿ ನೋಡಿದ್ರೆ ಈ ದೇಗುಲದಲ್ಲಿ ಬೇರೆ ಏನೋ ವಿಶೇಷತೆ ಇದೆ ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಮಗೆ ಶಿವಾಲಯಗಳಲ್ಲಿ ಶಿವನ ಲಿಂಗ ಕಪ್ಪು ಬಣ್ಣದಲ್ಲಿ ಇರೋದು ಕಾಣಿಸುತ್ತೆ. ಆದ್ರೆ ಈ ದೇವಾಲಯದಲ್ಲಿ ಶಿವನ ಲಿಂಗ ದಿನಕ್ಕೆ 5 ಬಾರಿ ಬಣ್ಣ ಬದಲಾಯಿಸುತ್ತೆ. ಈ ಕಾರಣದಿಂದಲೇ ಈ ದೇಗುಲವನ್ನ ಪಂಚವರ್ಣೇಶ್ವರ ದೇವಾಲಯ ಅಂತ ಕರೆಯಲಾಗುತ್ತೆ. ಈ ಸುಂದರವಾದ ದೇವಾಲಯ ಬಿರೋದು ತಮಿಳುನಾಡಿನ ತಿರುಚಿನಪಳ್ಳಿಯ ಉರೈನೂರಿನಲ್ಲಿ. ಚೋಳರ ರಾಜಧಾನಿಯಾಗಿದ್ದ ಉರೈನೂರನ್ನ ಉರೈಯೂರು, ಉರಗಪುರ, ಉರಂದೈ, ಕೋಳಿಯೂರು ಎಂಬೆಲ್ಲಾ ಹೆಸರಿನಿಂದಲೂ ಕರೆಯಲಾಗುತ್ತೆ. ತಂಜಾವೂರನ್ನ ರಾಜಧಾನಿಯಾಗಿ ಮಾಡಿಕೊಳ್ಳೋದಕ್ಕೂ ಮೊದಲು ಚೋಳರಾಜರು ಈ ಉರೈನೂರನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ರು ಎಂದು ಹೇಳಲಾಗುತ್ತೆ. ಉರೈನೂರಿನಲ್ಲಿರುವ ಪಂಚವರ್ಣೇಶ್ವರ ದೇವಾಲಯವನ್ನ ಚೋಳರು 7ನೇ ಶತಮಾನದಲ್ಲಿ ನಿರ್ಮಿಸಿದ್ರು ಎಂಬ ಅಭಿಪ್ರಾಯವಿದೆ. ನಾವಿರೋದು ಈಗ 21ನೇ ಶತಮಾನದಲ್ಲಿ. ಈ ದೇಗುಲವನ್ನ ನಿರ್ಮಿಸಿರೋದು 7ನೇ ಶತಮಾನದಲ್ಲಿ ಅಂದ್ರೆ ಇಂದಿಗೆ ಈ ದೇಗುಲವನ್ನ ನಿರ್ಮಿಸಿ ಬರೋಬ್ಬರಿ 14 ಶತಮಾನಗಳು ಕಳೆದಿವೆ. ಆದ್ರೂ ಈ ದೇಗುಲ ಅಂದು ಹೇಗೆ ನಿರ್ಮಿಸಲಾಗಿತ್ತೋ ಅದೇ ಸ್ಥಿತಿಯಲ್ಲಿ ಇದೆ ಅಂತ ಹೇಳಲಾಗುತ್ತೆ. ಇನ್ನು ಈ ದೇವಾಲಯದ ಕಂಬವೊಂದರಲ್ಲಿ ವಿಶೇಷ ಕೆತ್ತನೆಯ ಶಿಲ್ಪವೊಂದನ್ನ ನಾವು ಕಾಣಬಹುದು. ಈಗ ನೀವು ನೋಡ್ತಿರೋ ಈ ಶಿಲ್ಪದಲ್ಲಿಯೇ ನಮ್ಮ ಪ್ರಶ್ನೆಗೆ ಬೇಕಾದ ಉತ್ತರ ಸಿಗುತ್ತೆ. ಈ ಶಿಲ್ಪವನ್ನೊಮ್ಮೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. 2 ಚಕ್ರಗಳಿರೋ ಈ ಶಿಲ್ಪದ ಮೇಲೆ ಮನುಷ್ಯನೊಬ್ಬ ಕೈಯನ್ನ ಮುಂದಕ್ಕೆ ಚಾಚಿ ಕುಳಿತಿರುವ ಹಾಗೆ ಕಾಣಿಸುತ್ತೆ. ಕಾಲುಗಳನ್ನ ನೆಲಕ್ಕೆ ಇಳಿಬಿಡದೆ ಯಾವುದೋ ವಸ್ತುವೊಂದರ ಮೇಲೆ ಇಟ್ಟಂತೆ ಕಾಣಿಸುತ್ತೆ. ಅಲ್ಲದೆ ಈ ಚಿತ್ರವನ್ನ ಪೂರ್ತಿಯಾಗಿ ನೋಡಿದಾಗ ನಮಗೆ ಸೈಕಲ್ ಮೇಲೆ ವ್ಯಕ್ತಿಯೊಬ್ಬ ಕುಳಿತುಕೊಂಡಂತೆ ಗೋಚರವಾಗುತ್ತೆ. ಈಗ ನಮ್ಮನ್ನ ಕಾಡೋ ಪ್ರಶ್ನೆ ಏನಂದ್ರೆ, ಬೈಸಿಕಲ್ ಅನ್ನ ಕಂಡು ಹಿಡಿದಿದ್ದು 1817ನೇ ಇಸವಿಯಲ್ಲಿ ಕಾರ್ಲ್ ವಾನ್ ಡ್ರೈಸ್ ಎಂದು ಹೇಳಲಾಗುತ್ತೆ. ಆದ್ರೆ ಬೈಸಿಕಲ್ ಕಂಡುಹಿಡಿಯೋದಕ್ಕೂ ಮೊದಲೇ ಚೋಳರು ನಿರ್ಮಿಸಿದ ಈ ದೇಗುಲದಲ್ಲಿ ಸೈಕಲ್ ರೀತಿಯ ಕೆತ್ತನೆಯನ್ನ ಆಗಿನ ಶಿಲ್ಪಿಗಳು ಹೇಗೆ ತಾನೇ ನಿರ್ಮಿಸೋಕೆ ಸಾಧ್ಯ ಅನ್ನೋದು. ಅಂದು ಅಸ್ತಿತ್ವದಲ್ಲಿ ಈ ವಸ್ತುವಿನ ಬಳಕೆ ಇಲ್ಲದೇ ಹೋಗಿದ್ರೆ ಅವರು ಅದನ್ನ ಹೇಗೆ ತಾನೇ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ? ಸ್ನೇಹಿತರೆ, ಉದಾಹರಣೆಗೆ ನಮ್ಮ ಬಳಿ ಯಾರಾದ್ರೂ ರಾಕೆಟ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಅಥವಾ ರಾಕೆಟ್ ಬಗ್ಗೆ ಚಿತ್ರ ಬಿಡಿಸೋಕೆ ಹೇಳಿದ್ರೆ ಅದನ್ನ ನಾವು ಬಿಡಿಸ್ತೀವಿ, ಅದರ ಬಗ್ಗೆ ಹೇಳ್ತೀವಿ. ಯಾಕಂದ್ರೆ ನಮ್ಗೆ ರಾಕೆಟ್ ಹೇಗಿರುತ್ತೆ ಅನ್ನೋದು ಗೊತ್ತು. ಅಲ್ಲದೆ ನಾವು ನೋಡಿದ ಯಾವುದೇ ವಸ್ತುವಿನ ಬಗ್ಗೆ ಅಥವಾ ನಾವು ಉಪಯೋಗಿಸ್ತಿರೋ ವಸ್ತುಗಳ ಬಗ್ಗೆ ಯಾರೇ ಕೇಳಿದ್ರು ಆ ವಸ್ತುವಿನ ಬಗ್ಗೆ ನಮಗೊಂದು ಕಲ್ಪನೆ ಮೂಡಿಯೇ ಮೂಡುತ್ತೆ. ಅದೇ ರೀತಿ ನಮ್ಮ ಪೂರ್ವಜರು ಈ
ದೇಗುಲವನ್ನ ನಿರ್ಮಿಸುವ ಕಾಲದಲ್ಲಿ ಅವರು ಸೈಕಲ್ ರೀತಿಯ ಯಾವುದೋ ವಸ್ತುವಿನ ಬಳಕೆ ಮಾಡುತ್ತಿದ್ದಿರಬಹುದು. ಅದನ್ನೇ ಅವರು ಗೋಡೆಗಳ ಮೇಲೆ ಚಿತ್ರಿಸಿರಬಹುದು ಅಲ್ವಾ? ಇಲ್ಲದೆ ಹೋಗಿದ್ದಿದ್ರೆ ಇಂಥದೊಂದು ಶಿಲ್ಪವನ್ನ ಅವರು ಹೇಗೆ ತಾನೇ ಕೆತ್ತೋದಕ್ಕೆ ಸಾಧ್ಯ? ಸೈಕಲ್ ಅನ್ನ ಕಂಡು ಹಿಡಿದದ್ದು ಈಗೊಂದು 204 ವರ್ಷಗಳ ಹಿಂದೆ. ಆದ್ರೆ ನಮ್ಮ ಪೂರ್ವಜರು 1400 ವರ್ಷಗಳ ಹಿಂದೆ ಇಂದು ನಾವು ಉಪಯೋಗಿಸುತ್ತಿರುವ ಸೈಕಲ್ ಆಕಾರದ ಕಲಾಕೃತಿಯನ್ನ ಕೆತ್ತಿದ್ರು ಅನ್ನೋದು ನಿಜಕ್ಕೂ ನಮ್ಮನ್ನ ಅಚ್ಚರಿಗೀಡು ಮಾಡುತ್ತೆ. ಅಲ್ಲದೆ ನಿಮಗೆ ಈಗೊಂದು ಚಿತ್ರವನ್ನ ತೋರಿಸ್ತೀವಿ ನೋಡಿ. ಈ ಶಿಲ್ಪದಲ್ಲಿ ಆನೆಯ ಮುಖವಿದೆ, ಹೀಗಾಗಿ ಈ ಚಿತ್ರವನ್ನ ನಿಂತ ಭಂಗಿಯಲ್ಲಿರೋ ಗಣೇಶನ ವಿಗ್ರಹ ಅಂತ ನಾವೆಲ್ಲಾ ಅಂದ್ಕೊಳ್ಬಹುದು. ಆದ್ರೆ ಈ ಚಿತ್ರವನ್ನ ಪೂರ್ತಿಯಾಗಿ ಗಮನಿಸಿದ್ರೆ ಈ ಚಿತ್ರದಲ್ಲೊಂದು ವಿಶೇಷತೆ ಕಾಣಿಸುತ್ತೆ. ಮುಖವು ಆನೆಯನ್ನ ಹೋಲುತ್ತಿದ್ರೆ ದೇಹವು ಹೆಣ್ಣಿನ ದೇಹ ರಚನೆಯನ್ನ ಹಾಗೂ ಎರಡು ಕಾಲುಗಳ ಜೊತೆ ರೆಕ್ಕೆಯಂತಹ ರಚನೆಯನ್ನ ನಾವು ಕಾಣಬಹುದಾಗಿದೆ. ಹೀಗಾಗಿ ಇದು ಗಣೇಶನ ಶಿಲ್ಪವಲ್ಲ, 3 ಪ್ರಾಣಿಗಳ ದೇಹ ರಚನೆಯನ್ನ ಸೇರಿಸಿ ಕೆತ್ತಿರುವ ಶಿಲ್ಪವೆಂದು ಅರ್ಥೈಸಿಕೊಳ್ಳಬಹುದು. ಈ ಶಿಲ್ಪವನ್ನ ನೋಡಿದ ಸಂಶೋಧಕರು ಅಂದಿನ ಕಾಲದವರಿಗೆ ಜೆನೆಟಿಕ್ ತಂತ್ರಜ್ಞಾನ ಬಗ್ಗೆ ತಿಳಿದಿತ್ತಾ ಎಂಬ ಪ್ರಶ್ನೆಗೆ ಉತ್ತರವನ್ನ ಹುಡುಕಲು ಪ್ರಾರಂಭ ಮಾಡಿದ್ದಾರೆ. ಯಾಕಂದ್ರೆ ಒಂದು ಪ್ರಾಣಿಯ ದೇಹದ ಜೊತೆ ಸಾಕಷ್ಟು ಸಾಮ್ಯತೆ ಇರುವ ಇನ್ನೊಂದು ಪ್ರಾಣಿಯ ದೇಹದ ಭಾಗವನ್ನ ಸೇರಿಸಿ ಹೊಸದೊಂದು ಜೀವಿಯನ್ನ ಸೃಷ್ಟಿ ಮಾಡೋದೇ ಇಂದಿನ ಕಾಲದಲ್ಲಿ ಪ್ರಚಲಿತದಲ್ಲಿರೋ ಜೆನೆಟಿಕ್ ತಂತ್ರಜ್ಞಾನವಾಗಿದೆ. ಆದ್ರೆ 1000 ವರ್ಷಗಳ ಹಿಂದೆ ಈ ದೇವಾಲಯ ಕಂಬವೊಂದರ ಮೇಲೆ 3 ಬಗೆಯ ದೇಹದ ರಚನೆಯನ್ನ ಹೊಂದಿರುವ ಶಿಲ್ಪವನ್ನ ಅವರು ಹೇಗೆ ತಾನೇ ಕಲ್ಪನೆ ಮಾಡಿಕೊಂಡು ಕೆತ್ತಿರಬಹುದು? ಅವರಿಗೆ ಅಂದಿನ ಕಾಲದಲ್ಲಿಯೇ ಈ ಜೆನೆಟಿಕ್ ತಂತ್ರಜ್ಞಾನದ ಬಗ್ಗೆ ತಿಳಿದಿತ್ತಾ ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಕೇವಲ ಪಂಚವರ್ಣೇಶ್ವರ ದೇವಾಲಯ ಮಾತ್ರವಲ್ಲದೆ ನಮ್ಮ ಕರ್ನಾಟಕದ ಬೇಲೂರು, ಹಳೇಬೀಡು ಹಾಗೂ ಅನೇಕ ಪುರಾತನ ದೇವಾಲಯಗಳಲ್ಲಿ ಸಿಂಹದ ಕಾಲು, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು, ಹಂದಿಯ ದೇಹ, ಹಸುವಿನ ಕಿವಿ, ಕೋತಿಯ ಕಣ್ಣು ಮತ್ತು ನವಿಲಿನ ಗರಿಗಳನ್ನ ಒಳಗೊಂಡಿರುವ ವಿಚಿತ್ರ ಪ್ರಾಣಿಯ ಶಿಲ್ಪವಿದೆ. ಈ ಶಿಲ್ಪದಲ್ಲಿ 7 ಪ್ರಾಣಿಗಳ ದೇಹ ರಚನೆಯನ್ನ ನಾವು ಕಾಣಬಹುದು. ಇದನ್ನ ಸಾಕಷ್ಟು ಜನ ಕಾಲ್ಪನಿಕ ಪ್ರಾಣಿ ಚಿತ್ರ ಅಂತಲೇ ಕರೀತಾರೆ. ಆದ್ರೆ ಈ ರೀತಿ ಬೇರೆ ಬೇರೆ ಪ್ರಾಣಿಗಳ ಒಂದೊಂದು ಅಂಗಗಳನ್ನ ಒಂದೇ ದೇಹದಲ್ಲಿ ಸೇರಿಸಬೇಕೆಂಬ ಕಲ್ಪನೆ ಅಂದಿನ ಕಾಲದವರಿಗೆ ಹೇಗೆ ಬಂತು? ಎಷ್ಟೊಂದು ಪ್ರಾಣಿಗಳಿದ್ರು ನಿರ್ದಿಷ್ಟವಾಗಿ ಕೆಲವೇ ಕೆಲವು ಪ್ರಾಣಿಗಳ ಶರೀರದ ಭಾಗಗಳನ್ನ ಯಾಕೆ ಸೇರಿಸಿದ್ರು ಅನ್ನೋ ಅನುಮಾನಗಳು ಮೂಡುತ್ತೆ. ಈ ಎಲ್ಲಾ ಕಾರಣಗಳಿಂದಲೇ ಹಿರಿಯರಿಗೆ ಜೆನೆಟಿಕ್ ತಂತ್ರಜ್ಞಾನದ ಬಗ್ಗೆ ಯಾವುದೋ ಮಾಹಿತಿ ಗೊತ್ತಿದ್ದಿರಬಹುದು ಅನ್ನೋದು ಒಂದಿಷ್ಟು ಸಂಶೋಧಕರ ಅಭಿಪ್ರಾಯವಾಗಿದೆ. ಇಷ್ಟು ಮಾತ್ರವಲ್ಲದೆ ಇಲ್ಲಿನ ಗರ್ಭಗುಡಿಯಲ್ಲಿರುವ ಪರಮೇಶ್ವರನ ಲಿಂಗವು ಬೆಳಗ್ಗೆ ಕೆಂಬಣ್ಣದಿಂದ ಕಂಗೊಳಿಸಿದ್ರೆ ಮಧ್ಯಾಹ್ನ ಬಿಳಿ ವರ್ಣದಿಂದ ರಾರಾಜಿಸುತ್ತೆ. ಸಂಜೆಯ ಪೂಜೆ ಸಮಯಕ್ಕೆ ಈ ಲಿಂಗವು ಸ್ವರ್ಣ ಅಂದ್ರೆ ಬಂಗಾರ ವರ್ಣವಾಗಿಯೂ, ರಾತ್ರಿ ವೇಳೆಯಲ್ಲಿ ಬೂದು ಬಣ್ಣವಾಗಿಯೂ, ನಂತರದ ವೇಳೆಯಲ್ಲಿ ಕಪ್ಪು ಬಣ್ಣದಲ್ಲಿ ಶೋಭಿಸುತ್ತೆ. ಇದು ಕೂಡ ಈ ದೇವಾಲಯದಲ್ಲಿ ವಿಸ್ಮಯವೆಂದೇ ಹೇಳಬಹುದು. ಈ ದೇವಾಲಯದಲ್ಲಿರೋ ಹಲವಾರು ಅಂಶಗಳ ಬಗ್ಗೆ ಕೂಲಂಕುಷವಾಗಿ ಗಮನಿಸಿ ನೋಡಿದಾಗ ಹಾಗೂ ಮಾಹಿತಿಯನ್ನ ಕಲೆ ಹಾಕಿದಾಗ ನಮಗೆ ಅನಿಸಿದ್ದು, ನಮ್ಮ ಪೂರ್ವಜರು ನಮಗಿಂತಲೂ ತಂತ್ರಜ್ಞಾನಗಳ ಬಳಕೆಯಲ್ಲಿ, ವಿದ್ಯೆಯಲ್ಲಿ ಸಾಕಷ್ಟು ಪ್ರಗತಿಯನ್ನ ಹೊಂದಿದ್ರು. ಹೀಗಾಗಿಯೇ ತಮ್ಮ ಕೆಲಸಗಳಲ್ಲಿ ಆ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಂಡಿರಬಹುದು. ಅದನ್ನ ಅರ್ಥೈಸಿಕೊಳ್ಳುವಷ್ಟು ಸಮಯ, ತಾಳ್ಮೆ ನಮ್ಮಲ್ಲಿ ಇಲ್ಲದೇ ಇರಬಹುದು. ನಾವಿಲ್ಲಿ ನಮ್ಮ ಬುದ್ಧಿಗೆ, ದೃಷ್ಟಿಗೆ ನಿಲುಕಿದ ಸಂಗತಿಗಳ ಬಗ್ಗೆ ಹೇಳಿದ್ದೀವಿ. ಈ ಮೇಲಿನ ಮಾಹಿತಿಗಳನ್ನ ಕೇಳಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪುರಾತನ ದೇವಾಲಯದಲ್ಲಿನ ವಿಶೇಷತೆಗಳ ಬಗ್ಗೆ ಮಾಹಿತಿಯನ್ನ ಹೊತ್ತು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಇನ್ಸ್ಪೈರ್ ಕನ್ನಡ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮವರೊಂದಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.